ಜನ್ಮದಿನದಂದು ಕಲಘಟಗಿ ಪಟ್ಟಣಕ್ಕೆ ವಿವಿಧ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಸರ್ಕಾರದಿಂದ 5 ಕೋಟಿ ಹಣ ಅನುದಾನ ತಂದು ಶಾಸಕ ಸಿಎಂ ನಿಂಬಣ್ಣನವರ್ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ. ಮಕರ ಸಂಕ್ರಾಂತಿ ಹಬ್ಬದಂದು ಶನಿವಾರ ಅವರ 75ನೇ ಜನ್ಮದಿನ ಇರುವುದರಿಂದ ಪಟ್ಟಣದ ತಮ್ಮ ನಿವಾಸದಲ್ಲಿ ಕ್ಷೇತ್ರದ ಜನರು ಅಭಿಮಾನಿಗಳು ಬಂದು ಸರಳವಾಗಿ ಶುಭಾಶಯಗಳನ್ನು ತಿಳಿಸಿದ್ದಾರೆ ಎಂದರು. ನಂತರ ಮಾತನಾಡಿದ ಅವರು, ಪಟ್ಟಣದ ರಸ್ತೆ ಕೆರೆ ಅಭಿವೃದ್ಧಿ ಹಾಗೂ ವಿವಿಧ ಮೂಲಭೂತ ಸೌಕರ್ಯಕ್ಕೆ 5 ಕೋಟಿ ಹಣ ಬಿಡುಗಡೆಗೊಳಿಸಲಾಗಿದೆ ಎಂದಿದ್ದಾರೆ. ನನ್ನ ಅವಧಿ ಮುಗಿಯುವವರೆಗೆ ನಾನು ಕ್ಷೇತ್ರದ ಬೇಕು ಬೇಡಿಕೆಗೆ ಸ್ಪಂದಿಸಲಾಗಿದೆ. ಮುಂದೆಯೂ ಶಕ್ತಿ ಮೀರಿ ಕೆಲಸ ನಿರ್ವಹಿಸುತ್ತೇನೆ. ಇದಕ್ಕೆ ಪತ್ರಿಕೆಯವರ ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಈಗಾಗಲೇ ಕೋವಿಡ್ ಸಾಂಕ್ರಾಮಿಕ ರೋಗ ವೇಗವಾಗಿ ಹರಡುತ್ತಿರುವುದರಿಂದ ಜನರು ಮುಂಜಾಗ್ರತೆಯನ್ನು ವಹಿಸಿ ಪ್ರತಿಯೊಬ್ಬರೂ ಅನಾವಶ್ಯಕವಾಗಿ ಓಡಾಡದೆ ಸರ್ಕಾರದ ನಿಯಮವನ್ನು ಪಾಲನೆ ಮಾಡಬೇಕೆಂದು ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನಿತೀಶ್ ಗೌಡ ತಡಸ್, ಭಾರತ ವೈಭವ ನ್ಯೂಸ್, ಕಲಘಟಗಿ. ಅದು ಇವತ್ತ ಆರ್ಡರ್ ಬಂತು, ಒಂದು ಖುಷಿ ಸಂಗತಿ. ಅದು ಇಲ್ಲಿ ಏನು ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಏನು ಬೇಕು ಅದೆಲ್ಲ ಆಗ್ತೈತಿ. ಎರಡನೇದೇನಂದ್ರೆ ಕ್ಷೇತ್ರದ ಜನರ ಬೇಕು ಬೇಡಿಕೆಗಳು ಏನದಾವ ಅವನ್ನೆಲ್ಲ ಸ್ಪಂದಿಸಲಿಕ್ಕೆ ಏನು ಶಕ್ತಿ ಏನು ಮಾಡಬೇಕು ಅದನ್ನ ಮಾಡ್ಲಿಕ್ಕತ್ತೀನಿ. ಮುಂದಿನ ದಿನಮಾನದಲ್ಲಿ ಅವರಿಗೆ ಅವೆಲ್ಲ ಕೆಲಸ ಕಾರ್ಯಗಳು ಶುರು ಆದವಂದ್ರೆ ಅವ್ರಿಗೆ ಗೊತ್ತಾಗತ್ತೆ ಏನೇನು ಅಭಿವೃದ್ಧಿ ಕೆಲಸಗಳು ನಮ್ಮ ಕ್ಷೇತ್ರದಲ್ಲಿ ಧಾರವಾಡ ಭಾಗ ಆಯ್ತು ಇದಾದ್ರು ನಡೀತೇವೆ. ಈಗ ಅದಕ್ಕೆ ನೀವು ಏನು ಯಾರೂ ಅನುಮಾನ ಕೊಡುವಂಥದ್ದು ಏನಿಲ್ಲ. ನನ್ನ ಕಲಾವಧಿಯೊಳಗೆ ಏನು ಮಾಡಬೇಕು ಅಂತ ಕನಸು ಇಟ್ಕೊಂಡಿದ್ದೀವಿ ಅವೆಲ್ಲ ಕಾರ್ಯಗತ ಆಗ್ತವೆ. ನಿಮ್ಗೆ ಸಹಕಾರ ಬೇಕಷ್ಟೇ, ನಿಮ್ಮ ಕುಟುಂಬ ಒಂದು ಸಹಕಾರ ಕೊಟ್ಟಿವಿ, ಎಲ್ಲ ಮಾಡಿದ್ದೀವಿ. ಹಿಂದಿ ಮಟ್ಟ ಸಹಕಾರ ಕೊಟ್ಟಿವಿ ಎಲ್ಲ ಅದನ್ನು. ಈಗ ಇವತ್ತಿನ ಸಂತೋಷದ ಸಂಗತಿ ಅಂದ್ರೆ 5 ಕೋಟಿ ಕಲಘಟಗಿ ಪಟ್ಟಣಕ್ಕೆ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.